ಓಂ ನಮಃ ಸುದೇಭ್ಯ ನಮಃ ಶ್ರೀ ವರ್ಧಮಾನಾಯ ವಿದ್ಯೋತ್ಕಲಿನಾತ್ಮನೇ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾ ದರ್ಪಣಾಯಿತೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುವಾಪಾಂತನೋ ನಿತ್ಯಂ ಜ್ಞಾನದರ್ಶನನಾಯಕ ಚಾರಿತ್ರಾಣೋ ಗಂಭೀರ ಮೋಕ್ಷ ಮಾರ್ಗೋಪದೇಶಕ ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣ ಕಾರಣಂ ಪ್ರಧಾನಂ ಸರ್ವಧರ್ಮಾಣಂ ಜೈನಂ ಜೇತು ಶಾಸನಂ ಜೈನಂ ಜೇತು ಶಾಸನಂ. ಕುಲೇ ದೇವಾದಿದೇವ ಚತುರ್ಮುಖ ತೀರ್ಥಂಕರ ಭಗವಾನ್ ಕೀ, ಕುಲೇ ಪಾರ್ಶ್ವನಾಥ ತೀರ್ಥಂಕರ ಭಗವಾನ್ ಕೀ, ಕುಲೇ ಶಾಸನ ನಾಯಕ ವರ್ಧಮಾನ ಮಹಾವೀರ ಭಗವಾನ್ ಕೀ, ಜಿನವಾಣಿ ಮಾತಾ ಕೀ, ಅಹಿಂಸಾ ಪರಮೋ ಧರ್ಮ ಕೀ, ಉತ್ತಮ ಷೋಡಶ ಕಾರಣ ಭಾವನಾ ಕೀ, ಉತ್ತಮ ದಶಲಕ್ಷಣ ಧರ್ಮ ಕೀ, ಉತ್ತಮ ಸತ್ಯ ಧರ್ಮ ಕೀ, ಕುಲೇ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಿ ಸಾಗರ್ ಜಿ ಮಹಾರಾಜ್ ಕೀ, ಈ ದಿವಸ ದಶಲಕ್ಷಣ ಮಹಾಪರ್ವದ ಐದನೇ ದಿವಸ ಉತ್ತಮ ಸತ್ಯಧರ್ಮದ ಬಗ್ಗೆ ಚಿಂತನೆ ಮಾಡಲಾಗ್ತದೆ. ಭಾದ್ರಪದ ಮಾಸದಲ್ಲಿ ಬರುವಂಥ ಈ ಮಹಾಪರ್ವವು ಶಾಶ್ವತವಾದಂಥ ತ್ರೈಕಾಲಿಕವಾದಂಥ ಪರ್ವವಾಗಿದ್ದು, ನಿಜವಾಗಿಯೂ ಆತ್ಮನ ಕಲ್ಯಾಣಕ್ಕೆ ಕಾರಣ ಆಗುವಂಥ ಧರ್ಮ ಈ ದಶಲಕ್ಷಣ ಧರ್ಮವಾಗಿದೆ. ಇದೇ ಧರ್ಮ ಸತ್ಯವಾಗಿದೆ, ಬಾಕಿ ಎಲ್ಲವೂ ಸಹ ಮಿಥ್ಯೆಯಾಗಿದೆ. ಯಾವುದು ಆತ್ಮನ ಹಿತವನ್ನು ಕಾಯುತ್ತದೆಯೋ ಅದು ನಿಜವಾದ ಧರ್ಮ ಇದೆ ಎನ್ನುವಂಥದ್ದನ್ನು ಆಚಾರ್ಯರು ಹೇಳಿದ್ದಾರೆ. ಧರ್ಮಂ ಕರ್ಮ ನಿವಾರಣ, ಬಾಕಿ ಎಲ್ಲವೂ ಸಹ ಸಂಸಾರ ವರ್ಧನೆಗೆ ಸಂಸಾರ ಬಂಧನೆಗೆ ಕಾರಣ. ಆದರೆ ಧರ್ಮ ಅನ್ನುವಂಥದ್ದು ಸಂಸಾರದಿಂದ ನಿವೃತ್ತಿ ಆಗಲಿಕ್ಕೆ ಹಾಗೂ ದುಃಖ ನಿವೃತ್ತಿ, ಸಂಸಾರ ದುಃಖತಃ ಸತ್ವ, ಸಂಸಾರದಲ್ಲಿರುವಂಥ ದುಃಖವನ್ನು ದೂರ ಮಾಡಲಿಕ್ಕೆ ಸತ್ವ ನಿಜವಾಗಿಯೂ ಯಾವುದು ಕಾರಣವಾಗುತ್ತೋ ಅದು ಧರ್ಮ ಅನ್ನಿಸುತ್ತೆ ಅಂಥೇಳಿ ಆಚಾರ್ಯ ಸಮಂತರುದ್ರ ಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ಸತ್ತು ಅಂತ ಹೇಳಿದ್ರೆ ಹೇಗಿದೆಯೋ ಹಾಗೆ ನಮ್ಮ ಆತ್ಮನ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಭಗವಂತನ ಒಂದು ಜೀವನವನ್ನು ನೋಡಿದಾಗ ಹೇಗೆ ತೀರ್ಥಂಕರರು ಅವರ ಆತ್ಮ ಕಲ್ಯಾಣವನ್ನು ಕರ್ಮ ನಿರ್ಮೂಲನೆ ಮಾಡಿಕೊಳ್ಳುವ ಮೂಲಕ ಮಾಡಿದ್ರು, ಅದೇ ರೀತಿ ನಮ್ಮ ಆತ್ಮನೂ ಸಹ ಇದ್ದಾನೆ ಅನ್ನುವಂಥದ್ದೇ ಸತ್ಯವಿದೆ. ಭಗವಂತನ ರೀತಿಯೇ ನಮ್ಮಲ್ಲೂ ಆತ್ಮ ಇದ್ದಾನೆ ಅನ್ನುವಂಥದ್ದೇ ಸತ್ಯವಿರುವಂಥದ್ದು. ಆ ನಿಟ್ಟಿನಲ್ಲಿ ನಾವು ನಿಜವಾಗಿ ಇರುವಂಥದ್ದನ್ನು ತಿಳಿದುಕೊಳ್ಳುವಂಥದ್ದು ಸತ್ ಅಂದರೆ ಹೇಗಿದೆಯೋ ಹಾಗೆ ತಿಳಿದುಕೊಳ್ಳುವಂಥದ್ದಕ್ಕೆ ಸತ್ಯ ಅಂತ ಹೇಳ್ತಾರೆ. ಸತ್ ಅಂದರೆ ಆ ಒಂದು ವಸ್ತುವಿನ ಸ್ವರೂಪ ಅಥವಾ ಅದರ ಏನು ಗುಣಧರ್ಮ ಇದೆ ಅದನ್ನು ಅದೇ ರೀತಿ ತಿಳಿದುಕೊಳ್ಳುವಂಥದ್ದು. ತತ್ವಶ್ರುತದಲ್ಲಿ ಸತ್ಯದಕ್ಕೆ ವಿರುದ್ಧವಾಗಿರುವ ವಚನ ಅಥವಾ ಸುಳ್ಳು ಅಂತ ಹೇಳಲಿಕ್ಕೆ ಅಸದ ವಿಧಾನ ಅನೃತಂ ಅಂತ ಹೇಳಿದ್ದಾರೆ. ಅಸತ್ ಅಂದರೆ ಹೇಗಿದೆಯೋ ಹಾಗೆ ಇಲ್ಲದೇ ಇರುವ ರೀತಿಯಲ್ಲಿ, ಅಂದರೆ ಇರುವ ಸತ್ಯಕ್ಕೆ ವಿರುದ್ಧವಾಗಿ ಅಂದರೆ ಸುಳ್ಳು. ಅಭಿಧಾನ ಅಂದರೆ ಹೇಳುವಂಥದ್ದು, ಅನೃತಂ ಅಂದರೆ ಅದು ಮೃತಂ ಅಂದರೆ ಸುಳ್ಳು ಹೇಳುವಂಥದ್ದು ಅಂತಿದೆ. ಹಾಗಾಗಿ ಅನೃತಂ ಯಾವುದು ಸುಳ್ಳು ಅಂತ ಹೇಳಿದ್ರೆ ಅಸದ್ ಅಭಿಧಾನ ಅನೃತಂ, ಹೇಗಿದೆಯೋ ಹಾಗೆ ಅದಕ್ಕೆ ವಿರುದ್ಧವಾಗಿ ಹೇಳುವಂಥದ್ದನ್ನು ಅನೃತ ಸುಳ್ಳು ಅಂತ ಹೇಳ್ತಾರೆ. ಮೃತಂ ಅಂದರೆ ಸತ್ಯ ಅಂತ ಹೇಳ್ತಾರೆ. ಹಾಗಾಗಿ ಸತ್ಯಕ್ಕೆ ವಿರುದ್ಧವಾಗಿರುವಂಥದ್ದನ್ನು ಹೇಳುವಂಥದ್ದನ್ನು ನಾವು ಸುಳ್ಳು ಅಂತೇಳಿ ವ್ಯವಹಾರ ಭಾಷೆಯಲ್ಲಿ ಕರಿತೀವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ವ್ಯವಹಾರದಲ್ಲಿ ಸುಳ್ಳನ್ನು ಹೇಳಬಾರದು ಅಂತ ಹೇಳ್ತಾರೆ. ಕ್ರೋಧ ಮಾನ ಮಾಯ ಲೋಭ ಈ ಕಷಾಯಗಳ ನಿವೃತ್ತಿಯಿಂದ ಉತ್ತಮ ಕ್ಷಮಾ ಮಾಧವ ಆರ್ಜವ ಶೌಚ ಧರ್ಮಗಳ ಹೇಗೆ ಅಸ್ತಿತ್ವ ನಮ್ಮಲ್ಲಿ ಉತ್ಪನ್ನವಾಗಿರುತ್ತೋ, ಸ್ವರೂಪ ದರ್ಶನ ಆಗುತ್ತೋ, ಅದೇ ರೀತಿ ಸತ್ಯ ಅನ್ನುವಂಥದ್ದು ಸಹ ಈ ಕ್ರೋಧಾದಿ ಕಷಾಯಗಳ ಕಾರಣದಿಂದಲೇ ಅದಕ್ಕೆ ವಿರುದ್ಧವಾದಂಥ ನಾವು ಸುಳ್ಳನ್ನು ಹೇಳುವಂಥದ್ದು. ಯಾವ ಸಂದರ್ಭದಲ್ಲಿ ನಾವು ಸುಳ್ಳನ್ನು ಹೇಳ್ತೀವಿ, ಹೇಗೆ ಸುಳ್ಳು ಹೇಳ್ತೀವಿ ಅಂತೇಳಿ ಆಚಾರ್ಯ ಉಮಾಸ್ವಾತಿಯವರು ತತ್ವಾರ್ಶ್ವದಲ್ಲಿದೆ. ಕ್ರೋಧ ಲೋಭ ಬೀರುತ್ವ ಹಾಸ್ಯ ಪ್ರತ್ಯಾಖ್ಯಾನ ಅನುಮೀಚಿ ಭಾಷಣಂಚ ಪಂಚ. ಸಾಮಾನ್ಯವಾದಾಗೆ ಎಷ್ಟು ಪ್ರಕಾರದಲ್ಲಿ ನಾವು ಸುಳ್ಳು ಹೇಳಬಹುದು ಅಂತ ಅನೇಕ ಕಾರಣದಿಂದ ಹೇಳ್ತೀವಿ. ಆದರೆ ಪ್ರಮುಖವಾಗಿ ಐದು ಕಾರಣದಿಂದ ನಾವು ಸುಳ್ಳನ್ನು ಹೇಳ್ತೀವಿ ಅಂತ. ಹೇಗೆ ಅಂದರೆ ಕ್ರೋಧ,
ಅಂದರೆ ನಮಗೆ ಸಿಟ್ಟಿದ್ದಾಗ ನಾವು ಏನಾದರೂ ಘಟನೆಗಳು ನಡೆದಿದ್ರೆ, ವಿಷಯಗಳಿದ್ರೆ ಅದನ್ನು ಸುಳ್ಳು ಹೇಳ್ತೀವಿ, ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವು ಸುಳ್ಳು ಹೇಳುವಂಥದ್ದು. ಕ್ರೋಧ, ಕ್ರೋಧದಿಂದ ಸುಳ್ಳು ಹೇಳ್ತೀವಿ. ಲೋಭ, ವಸ್ತುವಿನ ಲುಬ್ಧತೆ, ಲಾಭದ ಅಪೇಕ್ಷೆಯಿಂದ ನಾವು ಸುಳ್ಳನ್ನು ಹೇಳ್ತೀವಿ. ಕ್ರೋಧ, ಲೋಭ, ಹಾಸ್ಯ, ತಮಾಷೆ ಮಾಡ್ತಾ ಮಾಡ್ತಾ ನಾವು ಏನಾದರೂ ನಡೆದಿರುವ ಘಟನೆಗೆ ವಿರುದ್ಧವಾದಂಥ ರೀತಿಯಲ್ಲಿ ವಿಚಾರವನ್ನು ನಾವು ಹೇಳುವಂಥದ್ದು. ಕ್ರೋಧ, ಲೋಭ, ಬೀರುತ್ವ, ಹಾಸ್ಯ, ಬೀರುತ್ವ ಅಂದರೆ ಭಯದಿಂದ ಸುಳ್ಳು ಹೇಳುವಂಥದ್ದು. ಏನಾರ ಮಾಡಿಬಿಡ್ತದೆ ನಮಗೆ, ಏನಾರ ನಾವೇನಾದ್ರು ಸತ್ಯ ಹೇಳ್ಬಿಟ್ಟು ನಾವು ಸಿಗಾಕೊಳ್ತೀವಿ. ಹಾಗೆ ನಾವು ನಮ್ಮ ಯಾರೋ ಇನ್ನೊಂದು ಘಟನೆ ನಡೆದಿದೆ, ಈಗ ಉದಾಹರಣೆಗೆ ಏನೋ ಒಂದು ಘಟನೆ ನಡೆದಾಗ, ತನಿಖೆ ನಡೆದಾಗ ಪೊಲೀಸ್ನವರು ಇವೆಲ್ಲ ಸಾಕ್ಷಿ ಹೇಳಿ ಅಂತ ಹೇಳ್ತಾರೆ. ಸಾಕ್ಷಿ ಹೇಳುವಾಗ ನಾವೇನಾದ್ರು ಹೇಳಿದ್ರೆ ನಾವು ಸಿಗಾಕೊಬಿಡ್ತೀವಿ, ಹಾಗಾಗಿ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಡೋದು. ಈ ಥರದ್ದು ಅಂದರೆ ಪ್ರತಿಯೊಂದು ಯಾವುದೇ ವ್ಯವಹಾರದಲ್ಲಿ ಇದ್ದರೂ ಸಹ ನಮ್ಮ ಕಣ್ಮುಂದೆ ಆಗಿದ್ರು ನಾವು ಅದಕ್ಕೆ ಸಾಕ್ಷಿ ಆಗಬೇಕಾಗತ್ತೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ಅಂತೇಳಿ ಸುಳ್ಳು ಹೇಳೋದು. ಹಾಸ್ಯ, ಲೋಭ, ಬೀರುತ್ವ, ಕ್ರೋಧ, ಲೋಭ, ಬೀರುತ್ವ, ಹಾಸ್ಯ, ತಮಾಷೆ ಹೇಳುವಂಥದ್ದು. ಹಾಗೆ ಪ್ರತ್ಯಾಖ್ಯಾನ, ಅನುವೀಚಿ ಭಾಷಣ, ಪ್ರತ್ಯಾಖ್ಯಾನ ಅಂತ ಹೇಳಿದ್ರೆ ಏನಿದೆಯೋ ಎಲ್ಲ ಹೇಳ್ಬಿಡೋದು, ಅದೇನು ಅಂತ ಮುಂದೆ ಯಾರಿದ್ದಾರೆ ಏನು ಇದೆ ಅನ್ನೋದು ಗೊತ್ತಿಲ್ಲ, ಒಟ್ಟು ಎಲ್ಲದನ್ನು ಹೇಳ್ಬಿಡೋದು. ಯಾರ ಮುಂದೆ ಏನು ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಪ್ರತ್ಯಾಖ್ಯಾನ ಎಲ್ಲದೂ ಹೊರಗೆ ಹಾಕ್ಬಿಡೋದು, ಅದನ್ನು ಪ್ರತ್ಯಾಖ್ಯಾನ ಅಂತ ಹೇಳ್ತಾರೆ. ಎಲ್ಲ ಹಿಂಗಾಯ್ತು ಹಿಂಗಾಯ್ತು ಲೈಫ್ ಸ್ಟೋರಿನ ಹೇಳ್ಬಿಡೋದು, ಅಲ್ಲಿ ಹಿಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಿಂಗೆ ಮಾಡೋದು, ಅದರ ಅಗತ್ಯ ಇದೆಯೋ ಇಲ್ಲವೋ, ಅಲ್ಲಿ ಹೇಳಬೇಕೋ ಬೇಡವೋ, ಆ ರೀತಿಯಾಗಿ ನಾವು ಅದರಿಂದ ಯಾರಿಗೆ ನೋವಾಗುತ್ತೆ, ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋಂಥದ್ದನ್ನು ಹಿತವನ್ನು ನೋಡಿಕೊಂಡು ನಾವು ಹಿತಾಹಿತವನ್ನು ತಿಳ್ಕೊಂಡು ಮಾತಾಡಬೇಕು. ಹಾಗಾಗಿ ಪ್ರತ್ಯಾಖ್ಯಾನ, ಅನಿವೀಚಿ ಭಾಷಣ ಅಂತ ಹೀಗೆ ಐದು ಪ್ರಕಾರವಾಗಿ ಸುಳ್ಳನ್ನು ನಾವು ಹೇಳ್ತೀವಿ. ಐದು ಸಂದರ್ಭದಲ್ಲಿ ಪ್ರಮುಖವಾಗಿ ಸುಳ್ಳನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಸತ್ಯಂ ವದ ಧರ್ಮಂ ಚರಣ ಅಂತ ಹೇಳಿದ್ದಾರೆ. ನಾವು ಸತ್ಯವನ್ನು ಹೇಳಬೇಕು, ಧರ್ಮದಲ್ಲಿ ನಡೀಬೇಕು ಅಂತೇಳಿ ನಮ್ಮ ಆಚಾರ್ಯರು ಹಿಂದಿನ ಕಾಲದಿಂದಲೂ ಹೇಳಿದ್ದಾರೆ. ಹಾಗೆ ಯಾವುದೇ ಸಂದರ್ಭ ಬಂದರೂ ಸಹ ನಾವು ನಮ್ಮತನವನ್ನು, ಸತ್ಯವನ್ನು, ವಸ್ತುವಿನ ಪರಿಸ್ಥಿತಿಯನ್ನು, ವಿಷಯದ ಪರಿಸ್ಥಿತಿಯನ್ನು ನಾವು ಸತ್ಯದಲ್ಲೇ ಹೇಳಬೇಕು ಅನ್ನುವಂಥದ್ದು. ಹಾಗೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ, ಯಾವಾಗಲೂ ಮಹಾತ್ಮರಾದಂಥವರು ತಮ್ಮ ಜೀವನವನ್ನು ಹೇಗೆ ಇಟ್ಕೊಂಡಿರ್ತಾರೆ ಅಂತೇಳಿದ್ರೆ, ಮಾತಿನಲ್ಲಿ ಕೃತಿಯಲ್ಲಿ ಬೇರೆ ಬೇರೆ ಇರೋದಿಲ್ಲ. ಮಾತಿನಲ್ಲಿ ಏನು ಹೇಳ್ತಾರೆ ಅದನ್ನೇ ಕೃತಿಯಲ್ಲಿ ಮಾಡ್ತಾರೆ, ಹಾಗೆ ಮನಸ್ಸಿನಲ್ಲಿ ಏನು ವಿಚಾರ ಮಾಡಿದರೋ ಅದನ್ನೇ ಕೃತಿ ಮತ್ತು ವಚನದಲ್ಲಿ ಹೇಳಿರ್ತಾರೆ. ಹಾಗಾಗಿ ಸತ್ಯ ಎನ್ನುವಂಥದ್ದು ಮಹಾತ್ಮರು, ಸಜ್ಜನರಾದಂಥವರು ಪರಿಪಾಲಿಸುವಂಥದ್ದು ಅಂತ ಹೇಳ್ತಾರೆ. ಅದಕ್ಕೆ ಸಾಧು ವಚನ ಸತ್ಯಂ ಅಂತ ಹೇಳಿದ್ದಾರೆ. ಸಾಧು ಅಂದರೆ ಮುನಿಗಳು ತ್ಯಾಗಿರುವಂಥ ಅಂತರಲ್ಲ, ಸಾಧು ವಚನ ಅಂದರೆ ಯಾರು ಸಜ್ಜನರಿದ್ದಾರೆ ಅವರು ಮಾತನಾಡುವಂಥ ವಾಕ್ಯಗಳು ಯಾವುದು ಅಂತ ಹೇಳಿದ್ರೆ ಅದು ಸತ್ಯವಿರುತ್ತೆ. ದೊಡ್ಡವರು, ಹಿರಿಯರು, ಸಜ್ಜನರು ಏನಾದರೂ ಹೇಳಿದ್ದಾರೆ ಅಂದರೆ ಅದು ಸತ್ಯವೇ. ನಾವಿವತ್ತು ಧರ್ಮದ ಸ್ವರೂಪ, ಶಾಸ್ತ್ರ ಗ್ರಂಥಗಳನ್ನೆಲ್ಲ ಓದ್ತೀವಿ ಅನ್ನೋದು ಯಾವುದು ಕಾರಣದಿಂದ ಅಂದರೆ ಸಾಧು ವಚನ ಸತ್ಯ. ನಮಗಿಂತ ದೊಡ್ಡವರು ಯಾರು, ಗಣಧರ ಪರಮೇಶ್ವರಿಗಳು, ಆಚಾರ್ಯರು, ತೀರ್ಥಂಕರು ಹೇಳಿದ ವಾಣಿ ಸತ್ಯ. ಆದರೆ ಆ ವಾಣಿನ ಬರೆದಿರೋರು ಗಣಧರರಿದ್ದಾರೆ, ಆನಂತರ ಆಚಾರ್ಯರಿದ್ದಾರೆ, ಮುನಿಗಳಿದ್ದಾರೆ. ಸೊ ಅವರು ಶಾಸ್ತ್ರ ಬರೆದಿದ್ದಾರೆ ಅಂದರೆ ನಮಗೆ ನಂಬಿಕೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ನಮಗಿಂತ ಅವರು ಉತ್ತಮರಿದ್ದಾರೆ, ನಮಗಿಂತಲೂ ಶ್ರೇಷ್ಠ ಪುರುಷರು ಈ ಶಾಸ್ತ್ರವನ್ನು ಬರೆದಿದ್ದಾರೆ. ಹಾಗಾಗಿ ಅವರ ಮಾತು ಸತ್ಯ. ಇಲ್ಲಿ ನನಗೇನು ಅನಿಸುತ್ತೆ, ಬೇರೆಯವ್ರಿಗೇನು ಅನಿಸುತ್ತೆ ಅಂತ ಅಭಿಪ್ರಾಯ ಅಲ್ಲ ಶಾಸ್ತ್ರದಲ್ಲಿ. ಸಾಧು ವಚನ, ಮಹಾಪುರುಷರು ಯಾವ ವಾಕ್ಯ ಹೇಳಿದ್ದಾರೆ, ಮಾತು ಹೇಳಿದರೆ ಅದು ಸತ್ಯ ಇದೆ. ಧರ್ಮದ ಸ್ವರೂಪ ಹೀಗೇ ಇದೆ ಅಂತ ಹೇಳಿದ್ರೆ ಹಾಗೇ ಇದೆ, ಏಕೆಂದರೆ ಅವರು ಅದನ್ನು ಪಾಲಿಸಿದ್ದಾರೆ. ಈಗ ಧರ್ಮದ ಸ್ವರೂಪ ತೀರ್ಥಂಕರು ಉಪದೇಶ ಕೊಟ್ಟಿದ್ದಾರೆ ಅಂದರೆ ಸಂಸಾರದಲ್ಲಿ ದುಃಖ ನಿವೃತ್ತಿಗೆ ಕಾರಣ ಆಗುವಂಥದ್ದು ಧರ್ಮ ಅಂತ ಹೇಳಿದ್ದಾರೆ ಅಂದರೆ ಅದು ಅವರು ಸಂಸಾರದ ಎಲ್ಲ ದುಃಖವನ್ನು ದೂರ ಮಾಡಿ ಮೋಕ್ಷಕ್ಕೆ ಹೋಗಿದ್ದಾರೆ, ಅದು ಸತ್ಯ. ಯಾಕೆಂದರೆ ಅದನ್ನು ಅವರು ಅದೇ ರೀತಿ ನಡೆದು ತೋರಿಸಿದ್ದಾರೆ. ಅದಕ್ಕೋಸ್ಕರ ಅವರ ಮಾತು ನಮಗೆ ಸತ್ಯ. ಸಾಧು ವಚನ ಸತ್ಯ ಅಂದರೆ ನಮ್ಮ ಜೀವನದಲ್ಲಿ ಯಾರು ನಮಗಿಂತ ಸರ್ವಶ್ರೇಷ್ಠರಿದ್ದಾರೋ ಅವರು ಹೇಳಿದ ವಾಕ್ಯಗಳು ಮತ್ತು ಮಾತುಗಳು ಸತ್ಯವಾಗಿದೆ ಅಂತೇಳಿ ನಾವು ನಂಬಿ ಹೇಗೆ ನಡೀತೀವೋ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಸತ್ಯವನ್ನು ನಾವು ಇಟ್ಕೊಳ್ಬೇಕು. ಹಾಗೆ ಸತ್ಯಮ ಪ್ರಿಯ, ಮಾತುಗಳು ಹೇಗಿರಬೇಕು ಅಂತೇಳಿದ್ರೆ ಹಿತ ಮಿತ ಮೃದು, ಹಿತವಾಗಿರಬೇಕು, ಮಿತವಾಗಿರಬೇಕು ಹಾಗೂ ಮೃದುವಾಗಿರಬೇಕು. ಈ ರೀತಿಯಾಗಿರುವಂಥ ಮಾತುಗಳೇ ಮನುಷ್ಯನಿಗೆ ಯಾವಾಗಲೂ ಪ್ರಸನ್ನ ಚಿತ್ತರಾಗಿಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಸತ್ಯಮ ಪ್ರಿಯ, ಕೆಲವೊಂದು ಸಲ ಸತ್ಯಗಳು ನಾವು ನಿಜ ನುಡಿಯೋದ್ರಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ, ಬೇರೆಯವರಿಗೆ ಹಿಂಸೆ ಆಗುತ್ತೆ ಅಂತ ಹೇಳಿದ್ರೆ ಅಂಥ ಅಪ್ರಿಯವಾದಂಥ ಸತ್ಯವನ್ನು ಸಹ ಹೇಳಬಾರದು ಅಂತ ಹೇಳ್ತಾರೆ.
ಏನಾದರೂ ಹಿಂಸೆ ಆಗೋಕ್ಕೆ ಸಂಭವ ಇದೆ, ಅದರಿಂದ ಹಾನಿ ಆಗೋದಿದ್ರೆ ಅಂತ ಸತ್ಯವನ್ನು ಹೇಳಬಾರ್ದು ಅಂತ ಹೇಳ್ತಾರೆ. ಉದಾಹರಣೆಗೆ, ಒಬ್ಬರು ಮುನಿಗಳು ತಪಸ್ ಮಾಡ್ತಾ ಇದ್ದಂತೆ. ತಪಸ್ ಮಾಡುವಾಗ ಅವರು ಮರದ ಕೆಳಗೆ ಕೂರ್ತಿದ್ದಾರೆ. ಒಬ್ಬ ಬೇಡ ಒಂದು ಜಿಂಕೆಯನ್ನು ಬೆರೆಸ್ಕೊಂಡು ಬರ್ತಾನೆ. ಜಿಂಕೆಯನ್ನು ಹಿಂದೆ ಹಿಂಬಾಲಿಸ್ಕೊಂಡು ಬಂದಾಗ ಜಿಂಕೆ ಮುನಿಗಳ ಹಿಂದ್ಗಡೆಯಿಂದ ಹೋಗುತ್ತೆ, ಅವರು ನೋಡಿರ್ತಾರೆ. ಆವಾಗ ಅವನು ಬಂದು ಕೇಳ್ತಾನೆ, ಇಲ್ಲೊಂದು ಜಿಂಕೆ ಬಂತು, ಅದು ಯಾವ ಕಡೆ ಹೋಯಿತು ಅಂತ ಕೇಳ್ತಾನೆ. ಅದಕ್ಕೆ ಮುನಿಗಳಿಗೆ ತ್ರಿಶಂಕು, ಈಗ ಸತ್ಯ ಹೇಳಿದ್ರೆ ಆ ಜೀವದ ಹತ್ಯೆ ಮಾಡ್ತಾರೆ, ಸುಳ್ಳು ಹೇಳಿದ್ರೆ ನನಗೆ ಪಾಪ ಬರುತ್ತೆ. ಆವಾಗ ಯೋಚನೆ ಮಾಡ್ತಾರೆ, ಸತ್ಯ ಅಪ್ರಿಯಂ, ಯಾವುದು ಸತ್ಯ ಹೇಳೋದ್ರಿಂದ ಅಪ್ರಿಯವಾಗುತ್ತೆ, ಹಿಂಸೆ ಆಗುತ್ತೋ ಇನ್ನೊಂದು ಜೀವಕ್ಕೆ, ಅಂಥ ಸತ್ಯವನ್ನು ಹೇಳಬಾರ್ದು ಅನ್ನೋದನ್ನು ಇಟ್ಕೊಂಡು ಅವರು ಮೌನವಾಗಿದ್ದು ಗೊತ್ತಿಲ್ಲ ಅನ್ನೋವಂಥ ರೀತಿಯಲ್ಲಿ ಅವರು ಸೂಚನೆ ಕೊಡ್ತಾರೆ. ಆವಾಗ ಅವನು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾನೆ, ಒಂದು ಜೀವದ ರಕ್ಷೆಯೂ ಆಯಿತು, ಅವರ ಮಾತಿನ ಒಂದು ಇದು ತಪ್ಪಿತು ಅಂತ ಹೇಳಿ ಘಟನೆಯನ್ನು ಹೇಳ್ತಾರೆ. ಅಂದರೆ ಯಾವುದು ಹಿಂಸೆ ಆಗುತ್ತೆ, ಯಾವುದು ಅಪ್ರಿಯವಾಗುತ್ತೋ ಅಂಥ ಸತ್ಯವನ್ನು ನಾವು ಹೇಳಬಾರ್ದು. ಕೆಲವೊಮ್ಮೆ ಸುಳ್ಳನ್ನು ಹೇಳಬೇಕಾಗುತ್ತೆ. ನೀವು ಹೇಳ್ಬೋದು, ಇದು ಮುನಿಗಳು ಮಾತಾಜಿಗಳು ತ್ಯಾಗಿಗಳಾಗಿದ್ದವ್ರಿಗೆ ಭಾಳ ಸುಲಭ ನೀವು ಹೇಳೋದು, ಗೃಹಸ್ಥರಾದವರಿಗೆ ಸತ್ಯ ಹೇಳೋದು ಭಾಳ ಕಷ್ಟ ಆಗುತ್ತೆ. ಹೌದು, ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಸತ್ಯವನ್ನು ಯಾವ ರೀತಿ ಹೇಳಬೇಕು, ಹೇಗೆ ಹೇಳಬೇಕು, ಮಾತನ್ನು ಹೇಗಿರಬೇಕು. ನಾವು ಸುಭಾಷಿತದಲ್ಲಿ ಹೇಳ್ತಾರಲ್ಲ, ಇದು ವಚನದಲ್ಲಿ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿ. ಅಂದರೆ ಸತ್ಯ ಅಂತ ಹೇಳಿದ್ರೆ ಎಲ್ಲ ಇದ್ದಕ್ಕಿದ್ದಂಗೆ ನಾವೆಲ್ಲದನ್ನು ಒಪ್ಪಿಕೊಂಡು ಆಚರಣೆ ಮಾಡುವಂಥದ್ದು ವಿಚಾರ ಅಂತಲ್ಲ. ಪ್ರತಿಯೊಂದು ಘಟನೆಯನ್ನು ಸಮೀಕ್ಷೆ ಮಾಡಿಕೊಂಡು ನಾವು ಯಾವ ರೀತಿ ಎಷ್ಟು ವ್ಯವಹಾರದಲ್ಲಿ ನಾವು ಮಾತನಾಡಲಿಕ್ಕೆ ಚೆನ್ನಾಗಿರೋ ಮಾತಾಡಲಿಕ್ಕೆ ಕಷ್ಟ, ಅದೇ ಸತ್ಯ. ಯಾರಿಗೂ ನೋವಾಗದಂತೆ ಮಾತಾಡೋದೇ ಸತ್ಯ ಇದೆ. ನಾವು ಮಾತನಾಡೋದು ಯಾರಾದರೂ ಒಂದು ವ್ಯವಹಾರದಲ್ಲಿ ಹೇಗಿದ್ದೀರಾ, ಏನು ಎಂತು ವ್ಯವಹಾರ ಕುಶಲತೆಯಿಂದ ಕೇಳೋದು, ಅದಕ್ಕೆ ನಾವು ಸರಿಯಾಗಿ ಉತ್ತರ ಕೊಡ್ಬೋದಲ್ಲ, ಪ್ರೀತಿಯಿಂದ ಉತ್ತರ ಕೊಡ್ಬೋದು, ಸಮಾಧಾನ ಉತ್ತರ ಕೊಡ್ಬೋದು. ಕೆಲವರು ಏನಾದರೂ ಕೇಳಿದ ತಕ್ಷಣ ಅವರು ಟೆಂಪರ್ ಆಗ್ತಾರೆ, ಸಿಟ್ಟು ಬಂದ್ಬಿಡುತ್ತೆ, ಬೇಕು ಅಂತಲೇ ಕೇಳ್ತಾರೆ, ನಾವು ಕೆಲಸ ಮಾಡ್ತಾ ಇರೋದು ಗೊತ್ತಿದ್ದೇ ಕೇಳ್ತಾರೆ, ಅದು ನಮ್ಮನ್ನು ನೋಡಿ ಬೇಕು ಅಂತಲೇ ಇವರು ಮಾತಾಡಿಸ್ಲಿಕ್ಕೆ ಒಂದು ನೆಮ ಹುಡುಕೊಂಡು ನಮ್ಮ ಹತ್ರ ಬಂದು ಮಾತಾಡ್ತಾರೆ. ಸಹಜವಾಗಿ ಮಾತಾಡೋರು ಏನು ಕೇಳಿದ್ರೆ ನಾನು ಅಷ್ಟಕ್ಕೆ ಅಲ್ಲೇ ಮಾತಾಡಿ ಅಲ್ಲೇ ಉತ್ತರ ಕೊಟ್ಟರೆ ಏನಾಗೋದಿಲ್ಲ. ಆದರೆ ನಮ್ಮ ಮಾತುಗಳು ಹೇಗಿರ್ತಾರೆ ಅಂದರೆ ತುಂಬ ಉಗ್ರವಾಗಿರುತ್ತೆ, ವ್ಯಗ್ರವಾಗಿರುತ್ತೆ. ಅವರು ಯಾರಾದರೂ ನಾವು ಬರ್ತಾರೆ ನಮ್ಮ ಹತ್ರ ಮಾತಾಡ್ತಾರೆ ಅಂತೇಳಿ ದಾರಿ ತಪ್ಪಿಸಿ ಹೋಗೋರು ಕೆಲವರು ಎಷ್ಟೋ ಜನ ಇರ್ತಾರೆ. ನಮ್ಮ ಎದುರಿಗೆ ಬಂದರೆ ಮಾತಾಡಬೇಕಾಗುತ್ತೆ, ಸುಮ್ಮನೆ ಏನೇನೋ ಮಾತಾಡ್ತಾರೆ ಅಂತೇಳಿ ಅವರನ್ನು ತಪ್ಪಿಸಿ ಮಾತಾಡೋ ಜನಗಳು ಇರ್ತಾರೆ. ಅದಕ್ಕೆ ವ್ಯವಹಾರದಲ್ಲಿ ನಮ್ಮ ಮಾತುಗಳು ಯಾವಾಗಲೂ ಯಾರಿಗೂ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ನಾವು ಮಾತನಾಡೋರಿರ್ಬೋದು, ಕೇಳಿಸ್ಕೊಳ್ಳೋರು, ಎರಡೂ ಥರ ಮಾತನಾಡೋದು ಅಷ್ಟೇ, ನಮ್ಮಿಂದ ಯಾರಿಗೂ ನೋವಾಗಬಾರ್ದು ಅನ್ನೋವಂಥದ್ದು, ಮತ್ತು ಇನ್ನೊಬ್ಬರಿಗೆ ಹಿಂಸೆ ಆಗಬಾರ್ದು, ಕಿರಿಕಿರಿ ಆಗಬಾರ್ದು. ನಾವು ಎಷ್ಟು ಬೇಕು ಅಷ್ಟು ಮಾತಾಡಬೇಕು ಅನ್ನೋಂಥ ವ್ಯವಹಾರ ಇಟ್ಕೋಬೇಕು. ಹಾಗೆ ಮಾತನ್ನು ಕೇಳೋರಾದರೂ ಅಷ್ಟೇ, ಅವ್ರು ಎಷ್ಟು ಬೇಕು ಅಷ್ಟೇ ವಿಚಾರಗಳನ್ನು ಕೇಳಿ, ನಮ್ಮದೇನು ವಿಷಯ ಇದೆ ಆ ಸಂದರ್ಭದೇನಿದೆ ಅಷ್ಟು ಮಾತಾಡಿ ಹೋಗ್ಬೋದು. ಅಂದರೆ ಇಡೀ ಪ್ರಪಂಚದೆಲ್ಲ ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಕೊನೆಗೆ ನಮ್ಗೆ ಯಾಕೆ ಬೇಕಪ್ಪ ಇನ್ನೊಬ್ಬರ ಮನೆ ಸುದ್ದಿ ಅಂತ ಹೇಳ್ಬಿಟ್ರೆ ಮತ್ತು ಅದೇನು ಬಂತು. ಎಲ್ಲ ಕೇಳೋದು, ಎಲ್ಲ ಲೈವ್ ಸ್ಟೋರಿ ಕವರೇಜ್ ಮಾಡ್ಕೊಬಿಡೋದು, ಪೂರ್ತಿ ರೆಕಾರ್ಡ್ ಆಗುತ್ತೆ. ಟೆಲಿಕಾಸ್ಟ್ ಮಾಡೋಕ್ಕಿಂತ ಮುಂಚೆ ಹೇಳೋದು ನಮ್ಗೆ ಯಾಕೆ ಬೇಕು ಇನ್ನೊಬ್ಬರ ಸುದ್ದಿ ಅಂತ ಹೇಳೋದು. ಮತ್ತೆಲ್ಲ ಹೇಳಿ ಆಗಿರುತ್ತೆ, ಎಲ್ಲ ಹೇಳಾಗಿರುತ್ತೆ, ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಹೀಗೆ ಹಾಗೆ ಎಲ್ಲ ಹೇಳಿ ಕೊನೆಗೆ ನಮ್ಗೆ ಯಾಕೆ ಬೇಕಪ್ಪ ಇನ್ನೊಬ್ಬರ ಮನೆ ಸುದ್ದಿ ಅಂತ ಹೇಳ್ತಾರೆ. ಹಾಂ, ನಮಗೆ ಯಾಕೆ ಬೇಕು ಇನ್ನೊಬ್ಬರ ಮನೆ ಸುದ್ದಿ, ನಮಗೆ ಜಾಸ್ತಿ ಇದೆ, ನಾವು ನೋಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಇಡೀ ಪ್ರಪಂಚದೆಲ್ಲ ಮಾತಾಗಿದೆ. ಕೊನೆಗೆ ಹೇಳೋದು, ಕೊನೆಗೆ ಸಾರಾಂಶ ಹೇಳೋದು, ನಮ್ಗೆ ಯಾಕೆ ಬೇಕಪ್ಪ ಇನ್ನೊಬ್ಬರ ಮನೆ ಸುದ್ದಿ ಅಂತ ಹೇಳೋದು. ಅದಕ್ಕೆ ನಮ್ಮಲ್ಲಿ ಇದು ಸರ್ವ ಸಾಧುಗಳಿಗೆ ಇನ್ನೊಂದು ಹೆಸರಿರುವಂಥ ಯಾವುದು, ಮುನಿ. ಮುನಿ ಶಬ್ದ ಏನು, ಮುನಿ ಅಂದರೆ ದೀಕ್ಷ ತಗೊಂಡಿರ್ತಾರೆ, ಅದಕ್ಕೆ ಮುನಿ ಅಂತಲ್ಲ, ಮೌನಿನ ಮುನಿ. ಯಾವುದಕ್ಕೆ ಮೌನ, ಬೇಡ ವಿಚಾರಗಳಿಗೆ ಮೌನ. ನನಗೇನು ಅಗತ್ಯ ಇದೆ ಅದನ್ನಷ್ಟೇ ನಾನು ಮಾತನಾಡೋದು, ನನಗೆ ಉಪಯೋಗ ಇದೆಯಾ ಅಷ್ಟೇ ಮಾತಾಡೋದು, ಬೇರೆಯವ್ರಿಗೆ ಉಪಯೋಗ ಇದೆಯಾ ಅಷ್ಟೇ ಉತ್ತರ ಕೊಡೋದು, ಬೇರೆ ಏನು ಉಪಯೋಗ ಇಲ್ಲ. ನಾವು ಇಲ್ಲಿ ತತ್ವಶಾಸ್ತ್ರದ ಬಗ್ಗೆ ವ್ಯಾಖ್ಯಾನ ಮಾಡಿದ್ರೆ ಅದು ದಶಲಕ್ಷಣದಲ್ಲಿ ಉಪಯೋಗ ಇದೆ. ನಾವು ಪ್ರಪಂಚದ ಯಾವುದೋ ಒಂದು ರಾಜಕೀಯ ಸುದ್ದಿ ಚರ್ಚೆ ಮಾಡಿದ್ರೆ ಅದರೇನು ಉಪಯೋಗ ಇಲ್ಲ. ನಮಗೀಗ ಪೂಜೆ ಮಾಡ್ತಾ ಇದ್ದೀವಿ, ಶಾಸ್ತ್ರ ಕೇಳ್ತಿದ್ದೀವಿ, ರಾಜಕೀಯ ತಗೊಂಡು ನಾವೇನು ಮಾಡೋಣ, ಅಥವಾ ಇನ್ನೊಂದು ಯಾವುದೋ ಒಂದು ಹಾಸ್ಯದ ಕತೆ ಹೇಳಿದ್ರೆ ಅದರಿಂದ ಉಪಯೋಗ ಏನಿದೆ. ಸಂದರ್ಭ ಏನಿದೆ ಆ ಸಂದರ್ಭದ ತಕ್ಕಂತೆ ಮಾತುಗಳನ್ನ ಆಡೋದಿದೆ, ಅದು ನಿಜವಾಗಿಯೂ ಸಹ ಸಾಧು ವಚನವಿದೆ, ಸತ್ಯವಿದೆ. ಅದು ಅಪ್ರಿಯವಾದಂಥ ಮಾತುಗಳು ಅಥವಾ ಅಪ್ರಿಯ ಘಟನೆಗಳಿಂದ ನಮ್ಮ ಮನಸ್ಸನ್ನು ತಪ್ಪಿಸುತ್ತೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರವೇ ಈ ಸತ್ಯದ 5 ಪ್ರಕಾರವಾದಂಥ ವಿಧಿಗಳನ್ನು ಹೇಳಿ, ನಾವು ಸಾಮಾನ್ಯವಾಗಿ ಆ ಸತ್ಯದ ಮಾತುಗಳನ್ನು ಆಡುವಾಗ ಇನ್ನು ಯಾವ್ಯಾವ ರೀತಿ ನಾವು
ದೋಷಗಳನ್ನು ಮಾಡ್ತೀವಿ, ಅತಿಚಾರಗಳನ್ನು ಮಾಡ್ತೀವಿ ಅನ್ನೋದನ್ನು ಸಹ ತತ್ವಾಸೂತ್ರದ 7ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ ನಿತ್ಯೋಪದೇಶ, ಸುಳ್ಳು ಸುಳ್ಳು ಹೇಳೋದು, ಏನಿದೆಯೋ ಅದಕ್ಕೆ ವಿರುದ್ಧವಾಗಿ ಏನಾದರೂ ಹೇಳ್ಕೊಳ್ಳುವಂಥದ್ದು ನಿತ್ಯೋಪದೇಶ. ರಹೋವ್ಯಾಖ್ಯಾನ, ಇಲ್ಲದೇ ಇರೋದನ್ನು ವ್ಯಾಖ್ಯಾನ ಮಾಡುವಂಥದ್ದು. ಈ ವಸ್ತುವಿನ ಸ್ವರೂಪ ಅಥವಾ ಇವನ ಒಂದು ಘಟನೆ ಇದೆ, ಅದು ಇಷ್ಟೇ ಇದೆ ಅನ್ನೋದು ನಮಗೂ ಗೊತ್ತಿದೆ, ಅದಕ್ಕೆ ಬಣ್ಣ ಹಚ್ಚಿ ಮಾತಾಡೋದು, ಹಿಂಗಾಯ್ತಂತೆ ಹಂಗಾಯ್ತಂತೆ, ಇಲಿ ಹೋಯಿತು ಅಂದರೆ ಹುಲಿ ಹೋಯಿತು ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು. ರಹೋವ್ಯಾಖ್ಯಾನ, ಕೂಟಲೇಕ ಕ್ರಿಯ, ಅಂದರೆ ಯಾರ ಬಗ್ಗೆ ಏನಾದರೂ ಏನಾದರೂ ಒಂದು ಸುಮ್ಮನೆ ಬರವಣಿಗೆ ಮಾಡೋದು, ಈ ಹೇಳ್ತಾರ ಮೂಗರ್ಜಿಗಳು ಸುಮ್ಮನೆ ಏನೋ ಒಂದು ಬರೆದುಬಿಟ್ಟು ಹಂಚ್ಬಿಡೋದು, ಕರಪತ್ರಗಳು ಅವ್ರು ಹೀಗಿದಾರಂತೆ ಹಾಗಿದಾರಂತೆ ಅಂತ ಹೇಳೋದು. ಅದೇ ಥರ ನಾವು ಬೇರೆಯವರಿಗೆ ಅಪಪ್ರಚಾರ ಮಾಡೋದು, ಇಲ್ಲದೇ ಇರುವ ವಿಚಾರಗಳನ್ನು ಕೂಟ ಲೇಖ ಕ್ರಿಯ, ಇಲ್ಲದೇ ಇರುವಂಥದ್ದನ್ನು ಮನಸ್ಸಿಗೆ ತಾಟೋ ರೀತಿ. ಲೇಖ ಅಂದರೆ ಬರೆಯುವಂಥದ್ದು ಅಂತಲ್ಲ, ಲೇಖ ಅಂದರೆ ಮೂಡುವಂಥದ್ದು, ಇನ್ನೊಬ್ಬರ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ರೀತಿ ಕೂಟ ಲೇಖ ಕ್ರಿಯ. ಈಗ ಬರವಣಿಗೆ ಮಾಡಿದೆ, ನಾಳೆಯಲ್ಲಿ ಹೇಗೆ ಬಾಣಿಸಿದವರು ಇರ್ಬೋದು, ಅದು ಕಲ್ಲಲ್ಲಿ ಬರೀತಾರೆ, ಧಾತುನಲ್ಲಿ ಬರೀತಾರೆ, ಎಲ್ಲದರಲ್ಲಿ ಬರ ಬರವಣಿಗೆ ಮಾಡುತ್ತೆ. ಆ ಬರವಣಿಗೆ ಅಂದರೆ ಅದು ನಮ್ಮ ನೆನಪಿಗೆ ಉಳ್ಕೊಳ್ಳುತ್ತೆ. ಯಾವಾಗಲೂ ನೀವು 10 ಸಲ ಓದಿ ಒಂದು ಸಲ ಬರೀರಿ, ನೀವು 10 ಸಲ ಓದಿದ್ದು ಅಷ್ಟು ಸುಲಭ ನೆನಪು ಬರಲ್ಲ, ಆದರೆ ಒಂದು ಸಲ ಬರೆದಿದ್ದರೆ 10 ಶಬ್ದನಾದರೂ ನಿಮಗೆ ನೆನಪಾಗುತ್ತೆ. ಹಾಗಾಗಿ ಲೇಖಕ್ರಿಯೆ, ಕೂಟ ಲೇಖಕ್ರಿಯೆ ಅಂದರೆ ಕೂಟ ಅಂದರೆ ಕೆಟ್ಟ ವಿಚಾರಗಳನ್ನು ಮನಸ್ಸಿಗೆ ನಾಟೋ ರೀತಿಯಲ್ಲಿ ಹೇಳುವಂಥದ್ದು ಕೂಟ ಲೇಖಕ್ರಿಯೆ. ನ್ಯಾಸಾಪಹಾರ ಮಂತ್ರ, ಸುಳ್ಳು ಸುಳ್ಳು ಸುದ್ದಿಗಳನ್ನು, ಫೇಕ್ ನ್ಯೂಸ್ ಅಂತಾರಲ್ಲ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದು. ಅದಕ್ಕೆ ಈ ರೀತಿಯಾದಂಥ 5 ಪ್ರಕಾರದ ಅತಿಚಾರಗಳು, ಅಂದರೆ ಆಚಾರ ಅಂದರೆ ಸರಿಯಾಗಿ ಪಾಲಿಸುವಂಥದ್ದು, ಅತಿಚಾರ ಅಂದರೆ ಅದು ವಿರುದ್ಧವಾಗಿ ನಾವು ಮಾಡುವಂಥದ್ದಕ್ಕೆ ಸತ್ಯವಚನದ ಅತಿಚಾರಗಳು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಯಾವಾಗಲೂ ಒಳ್ಳೆ ಮಾತಾಡೋರನ್ನು ನಾವು ನಮ್ಮ ಜೊತೆಗೆ ಇಟ್ಕೊಂಡಿರುತ್ತೆ, ನಾವು ಎಲ್ಲ ವಿಚಾರದಲ್ಲೂ ನಾವು ಗೆಲ್ಲಬಹುದು. ಮಾತು ಬಲ್ಲವನು ಹೇಳ್ತಾರೆ, ಮಾತು ಬಲ್ಲವನಿಗೆ ಇದಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಹಾಗೆ ಮಾತನಾಡುವಂಥದ್ದು ಹೇಗಿರಬೇಕು ಅಂತ ಹೇಳಿದ್ರೆ, ನಾವು ಹೇಳೋರಿಗೂ ಅದರಿಂದ ನುಕ್ಸಾನ್ ಆಗಬಾರ್ದು, ಕೇಳೋರು ಅದರಿಂದ ಹಾನಿ ಆಗಬಾರ್ದು. ಅದಕ್ಕೆ ಹೇಳ್ತಾರೆ ನಮ್ಮದು ಯಾವಾಗಲೂ ವದನವಾದವು, ನಮ್ಮದು ಅನೇಕಾಂತವಾದ, ನನ್ನ ಸ್ಯಾದ್ವಾದ ಮತ್ತು ಅನೇಕಾಂತವಾದ ಯಾವುದು ಅಂತ ಹೇಳಿದ್ರೆ, ಧರ್ಮದ ವಿಚಾರಗಳನ್ನು ಹೇಳುವಾಗಲೂ ಸಹ ನಮ್ಮ ಕೇವಲಿ ಭಗವಂತರು ಯಾರೂ ಒಬ್ಬರಿಗೆ ಮಾತ್ರ ಖುಷಿ ಕೊಡಬೇಕು, ಇನ್ನೊಬ್ಬರಿಗೆ ದುಃಖ ಕೊಡಬೇಕು ಅನ್ನುವಂಥ ಮಾತನ್ನು ಉಪದೇಶ ಕೊಟ್ಟಿಲ್ಲ. ದಿವ್ಯ ಧ್ವನಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅನೇಕಾಂತವಾದ ಮತ್ತು ಸ್ಯಾದ್ವಾದ ರೂಪ ಇದೆ, ಇದ್ದಿರ್ಬೋದು ಇಲ್ಲದೇ ಇರ್ಬೋದು, ಯಾರಿಗಿದೆ ಅಂತ ಹೇಳಿದ್ರೆ ಇದೆ, ಯಾರಿಗಿಲ್ಲ ಅಂದರೆ ಇಲ್ಲ, ಅಭಿಪ್ರಾಯಗಳಲ್ಲಿ ಭಿನ್ನತೆ ಇರ್ಬೋದು, ಆದರೆ ಅವರವ್ರ ಅಭಿಪ್ರಾಯಕ್ಕೆ ತಕ್ಕಂತೆ ಅವರು ತಿಳ್ಕೊಳ್ಬೋದು. ಹಾಗಾಗಿ ನಾನು ಅಂದ್ಕೊಂಡಿದ್ದು ಮತ್ತು ನಾ ಹೇಳಿದ್ದೇ ಸತ್ಯ ಅಂತಲ್ಲ, ಇನ್ನೊಬ್ರು ಇದ್ರೂ ಎದುರುಗಡೆಯವರು ಹೇಳ್ತಿರೋದು ಒಂದು ದೃಷ್ಟಿಯಲ್ಲಿ ಸತ್ಯವೇ ಇರ್ಬೋದು. ಅದಕ್ಕೆ ಸ್ಯಾದ್ವಾದ ಮತ್ತು ಅನೇಕಾಂತವಾದ ಅಂತ ಹೇಳೋದಂದರೆ, ಯಾರು ಕಥನ ಶೈಲಿ ಮಾತನಾಡುವಂಥ ಶೈಲಿ ಹೇಳುವಂಥ ಶೈಲಿ ಏನಿದೆಯೋ ಅದಕ್ಕೆ ಸ್ಯಾದ್ವಾದ ಅಂತಾರೆ. ಒಬ್ಬೊಬ್ಬರ ಅಭಿಪ್ರಾಯವು ಭಿನ್ನತೆ ಇರ್ಬೋದು, ಆದರೆ ಅದೆಲ್ಲವೂ ಸತ್ಯ ಇದೆ, ಒಂದೊಂದು ಅಂಶದಲ್ಲಿ ಎಲ್ಲವೂ ಸತ್ಯ ಇದೆ. ಅಂದರೆ ಜಗಳನಿಲ್ಲ, ನೀ ಹೇಳಿದ ಸತ್ಯ ನೀವು ಹೇಳಿದ ಸತ್ಯ ಅಂದರೆ ಮುಗುದೇ ಇರುತ್ತೆ, ಜಗಳನೇ ಇರೋದು. ಅದಕ್ಕೆ ನಮ್ಮ ಜೈನ ಸಿದ್ಧಾಂತ ಸ್ಯಾದ್ವಾದ ಅಂತ ಹೇಳಿ ಕರೆದಿದೆ. ಸ್ಯಾದ್ವಾದ ಮೋಗಲಾಂಚನ ಜಯಾತ್ರೈಲೋಕ್ಯನಾಥಸ್ಯ ಶಾಸನ ಜಿನಶಾಸನ. ನಮ್ಮ ಜಿನಶಾಸನದ ವಾಕ್ಯಗಳು ಏನಂತ ಹೇಳಿದ್ರೆ, ಸ್ಯಾದ್ವಾದ ರೂಪಿ ಇದೆ, ಯಾರಿಗೂ ನೋವು ಕೊಡೋದಿಲ್ಲ, ಯಾರಿಗೂ ನೋವು ಕೊಡಲ್ಲ, ಅವರಿಗೆ ನಿಮ್ಗೆ ಹೇಗೆ ಬೇಕು ಅದನ್ನು ಆ ರೀತಿ ಪಾಲಿಸ್ಬೋದು. ಅದಕ್ಕೆ ಅಹಿಂಸೆ, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ, ಈ 5 ತತ್ವಗಳನ್ನು ನಮ್ಮ ತೀರ್ಥಂಕರು ಹೇಳಿದ್ದಾರೆ ಅಂದರೆ, ಅದನ್ನು ಯಾರು ಬೇಕಾದ್ರೂ ತಮ್ಮ ಜೀವನದಲ್ಲಿ ಬಹಳ ಸುಲಭವಾಗಿ ಪಾಲಿಸ್ಬೋದು, ಮತ್ತು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅವ್ರು ಮಾಡ್ಬೋದು. ಅಹಿಂಸೆಯನ್ನು ಸತ್ಯವನ್ನು ಅವ್ರಿಗೆ ಹೇಗೆ ಎಷ್ಟು ಸರಳತೆಯಿಂದ ಮಾಡಲಿಕ್ಕೆ ಸಾಧ್ಯ ಇದೆ ಮಾಡ್ಬೋದು. ಶ್ರಾವಕರಾದಂಥವ್ರು ಅವ್ರಿಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಪಾಲಿಸ್ಬೋದು, ಮುನಿಯಾಗಿದ್ದವರು ಅವ್ರಿಗೆ ಎಷ್ಟು ಸಾಧ್ಯ ಅಷ್ಟು. ಒಬ್ಬ ನಾಸ್ತಿಕನಾದರೆ ಒಬ್ಬ ಅಭವ್ಯ ಜೀವಿ ಆಗಿದ್ದರು, ಮುನಿಗಳು ನಿನಗೆ ಅಷ್ಟು ಸಾಧ್ಯ ಅಷ್ಟನ್ನು ಪಾಲಿಸು ಅಂತ ಹೇಳಿದ್ರು, ಆ ಪ್ರಾಣಿಗಳು ಆ ಮನುಷ್ಯರು ಅದನ್ನು ಸುಲಭವಾಗಿ ಪಾಲಿಸ್ಬೋದು. ಈಗ ಉದಾಹರಣೆಗೆ ಒಂದು ಕತೆ ಬರುತ್ತೆ, ಒಬ್ಬರು ಮುನಿಗಳು ಒಂದು 3-inch ಪ್ರಾಣಿ ನಾಯಿಗೆ ಹೇಳಿದ್ರು, ಇಷ್ಟೆಲ್ಲ ಮಾಡ್ತೀಯ, ಇಡೀ ಬೀದಿ ಬೀದಿ ಸುತ್ತಿ ಓಡಾಡ್ತೀಯ, ಇನ್ನು ಮುಂದೆ ಆದರೂ ನೀನು ಒಂದು ಸ್ವಲ್ಪ ಭವ್ಯ ಜೀವ ಆಗ್ತಿ, ಮುಂದೆ ನೀನು ರಾತ್ರಿ ಕತ್ತಲಲ್ಲಿ ನೀರು ಕುಡಿಬೇಡ, ಕನಿಷ್ಠ ನಿನ್ನ ಜೀವನವೇ ಆಗಿದೆ ಗಲೀಜು ತಿಂದು ಬದುಕೋ, ಅದನ್ನೆಲ್ಲ ಬಿಟ್ಟು ಬದುಕು ಅಂತ ಹೇಳಲಿಕ್ಕಾಗಲ್ಲ, ಕನಿಷ್ಠ ಆದರೂ ಕತ್ತಲಲ್ಲಿ ನೀರು ಕುಡಿಬೇಡ ಅಂತ ಹೇಳಿದ ನಾಯಿ ಆಯಿತು ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡಿ 3-inch ಪ್ರಾಣಿ.
ಹಗಲಲ್ಲಿ ಒಂದು ದಿವಸ ಬಾಹ್ಯಕ್ಕೆ ಆದಾಗ ಬಾವಿಯೊಳಗೆ ಇಳಿದ್ರೆ ಅಲ್ಲಿ ಬೆಳಕಿರಲಿಲ್ಲ, ಅದನ್ನ ಬೆಳಕಿಲ್ಲ ಅಂತೇಳಿ ಕತ್ತಲೆ ನೀರು ಕುಡಿಯಲ್ಲ ಅಂತ ಅನ್ಕೊಂಡು ಮತ್ತೆ ಮೇಲೆ ಬಂದ್ರೆ ಮತ್ತೆ ಬೆಳಕಿತ್ತು, ಮತ್ತೆ ನೀರು ಕುಡಿಬೇಕಂತ ಕೆಳಗಂದ್ರೆ ಕತ್ಲಿತ್ತು. ಹೀಗೆ ಕತ್ತಲಲ್ಲಿ ನೀರು ಕುಡಿಯಲ್ಲ ಅನ್ನೋ ಮಾತನ್ನು ಪಾಲಿಸ್ತೀನಿ ಅಂತ ಹೇಳಿದಕ್ಕೆ ಅದು ಆ ಪ್ರಾಣಿ ಅಶಕ್ತರಾಗಿ ಸತ್ತ ಮೇಲೆ ಅದು ದೇವನಾಗಿ ಹುಟ್ಟಿತು ಅಂತ ಹೇಳಿ ಅಂದ್ರೆ ಯಥೋಚಿತವಾಗಿ ತ್ರಿಯಂಚ ಪ್ರಾಣಿಗಳು ಪಾಲಿಸಬಹುದಂತ ವಾಕ್ಯಗಳು. ಮನುಷ್ಯನಾದಂಥವನು ಸಾಮಾನ್ಯನಾದಂಥವನು ಪಾಲಿಸಬಹುದು, ಚಕ್ರವರ್ತಿ ಆದಂಥವನು ಸಹ ಈ ಜಿನೇಂದ್ರ ಮಾತುಗಳನ್ನ ಪಾಲಿಸಬಹುದು. ಹಾಗಾಗಿ ನಮ್ಮ ತೀರ್ಥಂಕರ ವಾಣಿ ಹೇಗಿದೆ ಅಂದ್ರೆ ಎಲ್ಲರಿಗೂ ಭೇದ ಭಾವ ಇಲ್ಲ. ರಾಜನಿಗೆ ಬೇರೆ ಧರ್ಮ, ಚಕ್ರವರ್ತಿಗೆ ಬೇರೆ ಧರ್ಮ, ಸಾಮಾನ್ಯ ಗೃಹಸ್ಥನಿಗೆ ಬೇರೆ, ದುಡ್ಡಿರೋರಿಗೆ ಬೇರೆ. ಆ ರೀತಿ ಇಲ್ಲಿ ಧರ್ಮ ಎಲ್ಲರಿಗೂ ಸುಲಭವಾಗಿ ಪಾಲಿಸುವಂಥ ಧರ್ಮ ಯಾವುದಾದ್ರೂ ಈ ಭೂಮಿ ಮೇಲಿದೆ ಅಂದ್ರೆ ಜೈನ ಧರ್ಮ ಮಾತ್ರ. ಅದಕ್ಕೆ ಯಾಕೆಂದ್ರೆ ಯಾರೂ ಬೇಜಾರಾಗಬಾರ್ದು ಅವ್ರ ಮಾತು. ತೀರ್ಥಂಕರ ವಾಣಿ ಇಡೀ ಶಾಸ್ತ್ರ ತೆಗೆದು ಯಾರಿಗೂ ಇನ್ನೊಬ್ಬರಿಗೆ ಹಿಂಸೆ ಕೊಡುವಂಥ ಮಾತುಗಳನ್ನು ಇವ್ರು ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಎಲ್ಲೂ ಹೇಳಿಲ್ಲ. ಧರ್ಮ ಅಂದರೆ ಹೀಗಿದೆ, ವಸ್ತು ಸ್ವಭಾವವು ಧರ್ಮ, ಈ ರೀತಿ ಇರುವಂಥದ್ದೇ ಧರ್ಮ. ಸಹಜವಾಗಿ ನೋಡಿದ್ರೆ ಅದೇ ಧರ್ಮ ಇರುತ್ತೆ, ಅದ್ರ ವಿಪರೀತವಾಗಿ ನಾವು ಪಾಲಿಸ್ತಾ ಇರ್ತೀವಿ. ಬೇರೆಯವರು ಅದನ್ನು ವಿಪರೀತವಾಗಿ ಯಾವ್ಯಾವುದೋ ಕ್ರಿಯೆಯನ್ನು ಧರ್ಮ ಅಂತ ಹೇಳಿರ್ತಾರೆ. ಅದಕ್ಕೆ ನಮ್ಮ ಜೈನತ್ವ ಹೇಗಿದೆ ಅಂದರೆ ಅನೇಕಾಂತವಾದ ಮತ್ತು ಸ್ಯಾಗವಾದ ಮೂಲಕವಾಗಿದೆ. ಬೇರೆ ಯಾವ ಧರ್ಮಗಳು ಈ ರೀತಿಯಾಗಿಲ್ಲ. ಅದಕ್ಕೆ ನಮ್ಮ ಧರ್ಮ ಸರ್ವಶ್ರೇಷ್ಠವಾಗಿ ಆಚಾರದಲ್ಲೂ ಮತ್ತು ವಿಚಾರದಲ್ಲೂ ಎರಡರಲ್ಲೂ ಏಕರೂಪತೆಯಲ್ಲಿ ಇರುವಂಥ ಧರ್ಮ ಯಾವುದಾದ್ರೆ ಹೇಳೋ ಬಾಯಲ್ಲಿ ಅಹಿಂಸೆ ಅಂತ ಹೇಳಿದ್ರು ಮಾಡೋ ಕ್ರಿಯೆಯಲ್ಲಿ ಅವರು ಅನೇಕ ರೀತಿಯ ಅಹಿಂಸೆಯನ್ನು ಮಾಡ್ತಾರೆ. ಆದರೆ ಜೈನ ಧರ್ಮ ನೀವು ಏನು ಮನಸ್ಸೊಳಗೆ ಏನು ವಿಚಾರ ಮಾಡಿದೆಯೋ ಹಾಗೆ ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡಬೇಕು. ಬಾಯಲ್ಲಿ ಹೇಳಿದಂಗೆ ಮಾಡಂಗಿಲ್ಲ, ಮನಸ್ಸಿನಲ್ಲೂ ಸಹ ನೀವು ಅದೇ ಭಾವನೆಯನ್ನು ಇಟ್ಕೋಬೇಕು. ಅಹಿಂಸಾ ಪರಮೋ ಧರ್ಮ ಅಂತ ಹೇಳುವ ರೀತಿಯಲ್ಲಿ ನಾವು ಇಟ್ಕೊಂಡು ಪಾಲಿಸಬೇಕು. ಯಾಕೆಂದರೆ ಈ ಪ್ರಪಂಚದ ಸತ್ಯ ಯಾವತ್ತಿದ್ರೂ ಸಹ ಈ ಸಂಸಾರದಲ್ಲಿ ನಾವು ಸುಳ್ಳು ಹೇಳಿದ್ರು ಅಥವಾ ಬೇರೆ ಏನೇನೋ ಮಾಡಿದ್ರು ಮೋಸ ಮಾಡಿದ್ರು ಜನರಿಗೆ ಪ್ರಪಂಚದ ನಿಯಮ ಬದಲಾವಣೆ ಆಗೋದಿಲ್ಲ. ಈ ಪ್ರಪಂಚದಲ್ಲಿರುವಂಥ ಅಧಿಕಾರ ಅಂತಸ್ತು ಎಲ್ಲವನ್ನು ನಾವು ಬಿಟ್ಟು ಹೋಗಲೇಬೇಕಾಗುತ್ತೆ. ಜಗತ್ ಕಾಯ ಸ್ವಭಾವ ಸಂವೇಗ ವೈರಾಗ್ಯ ಅಂತ ಈ ಪ್ರಪಂಚ ಯಾವತ್ತಿದ್ರೂ ಈ ಸತ್ಯ ತಿಳ್ಕೊಂಡಿರ್ಬೇಕು. ನಾವು ಸುಳ್ಳು ಹೇಳಿ ವಸ್ತುವನ್ನು ಪ್ರಾಪ್ತಿ ಮಾಡ್ಕೊಳ್ಬೋದು, ಅಧಿಕಾರ ಪ್ರಾಪ್ತಿ ಮಾಡ್ಕೊಳ್ಬೋದು, ಯಾರನ್ನಾದ್ರೂ ಹೊಗಳಿ ಏನಾದರೂ ಪ್ರಾಪ್ತಿ ಮಾಡ್ಕೊಳ್ಬೋದು, ಆದರೆ ಒಂದು ದಿವಸ ಅದನ್ನು ಬಿಡಲೇಬೇಕಾಗತ್ತೆ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಂಡೇ ಇದ್ರೆ ನಿಜವಾಗಿಯೂ ಉತ್ತಮ ಸತ್ಯ ಧರ್ಮ ಪ್ರಾಪ್ತಿ ಆಗುತ್ತೆ. ಸತ್ಯ ವಚನದಲ್ಲಿ ಸತ್ಯ ವ್ರತವನ್ನಾಗಿ ಪಾಲಿಸುವಂತಹ ಎಲ್ಲ ಮಹಾಮುನಿಗಳ ಒಂದು ದರ್ಶನವನ್ನು ಮಾಡುವ ಮೂಲಕವಾಗಿ ನಾವು ನಮ್ಮ ಜೀವನದಲ್ಲಿ ಅಪ್ರಿಯವಾದಂಥ ಮಾತುಗಳು, ಯಾರಿಗೂ ನೋವಾಗುವಂಥ ಮಾತುಗಳು, ಸುಳ್ಳನ್ನು ಹೇಳದೆ ಎಷ್ಟು ಶಾಂತಿ ಅಷ್ಟು ಪರಿಪೂರ್ಣವಾಗಿ ನಾವು ಧರ್ಮವನ್ನು ಪಾಲಿಸುವುದರ ಜೊತೆಗೆ ಎಲ್ಲರ ಜೊತೆಗೂ ಹಿತ ಪ್ರಿಯವಾದ ಮಾತುಗಳನ್ನು ಆಡುವ ಜೊತೆಗೆ ಜೀವನ ಪದ್ಧತಿಯನ್ನು ಬೆಳೆಸ್ಕೊಳ್ಳುವ ಅಂತ ಹೇಳ್ತಾ ಉತ್ತಮ ಸತ್ಯ ಧರ್ಮ ನಮ್ಮೆಲ್ಲರಿಗೂ ಸಹ ಪ್ರಾಪ್ತಿಯಾಗಲಿ. ಹಾಗೆ ಇವತ್ತು ವಯ್ಯಾವೃತ್ಯ ಭಾವನೆ, ವಯಾವೃತ್ಯ ಭಾವನೆ ಅಂತ ಹೇಳಿದ್ರೆ ಮುನಿಗಳಿಗೆ ಯಾವಾಗ ಹೇಗೆ ಏನು ಆಹಾರಗಳನ್ನು ಕೊಡಬೇಕು, ಕಾಯಿಲೆ ರೋಗ ರುಜಿನಗಳಿದ್ದಾಗ ಅಥವಾ ವಯೋ ಸಹಜವಾಗಿ ಅವರ ವಯಸ್ಸಿಗೆ ತಕ್ಕಂತೆ ಅವರಿಗೆ ಯಾವುದೇ ರೀತಿಯ ಶಾರೀರಿಕ ತೊಂದರೆ ಆಗದೇ ಇರುವಂಥದ್ದು ಆಹಾರ ಪಾನೀಯಗಳನ್ನು ಕೊಡುವಂಥದ್ದು, ನಡೆದು ಬಂದಿದ್ದರೆ ಅವರ ಒಂದು ಸೇವೆಯನ್ನು ಮಾಡುವಂಥದ್ದು, ಅವರ ಜೊತೆಗೆ ನಡೆಯುವಂಥದ್ದು, ಮತ್ತು ಅವರು ಏನು ಸಲಹೆಗಳನ್ನು ಇತ್ಯಾದಿ ಅಥವಾ ನಿಯಮಗಳನ್ನು ಪಾಲಿಸ್ತಿದ್ದಾರೆ ಅವ್ರ ಜೊತೆಗೆ ಉಪದೇಶ ಸ್ವಾಧ್ಯಾಯ ಇತ್ಯಾದಿಗಳನ್ನು ಮಾಡುವಂಥದ್ದು, ಮತ್ತು ವಯೋವೃದ್ಧ ಸಾಧುಗಳ ಸೇವೆ ಮಾಡುವಂಥದ್ದು, ಸಂಘದಲ್ಲೇ ಇರುವಂಥ ವಯೋವೃದ್ಧ ಸಾಧುಗಳ ಸೇವೆ ಮಾಡುವಂಥದ್ದು, ಯಾರಾದರೂ ವಯಸ್ಸಾದವರು ಅಂತರಾಯ ಆದಂಥ ಸಾಧುಗಳು ಇದ್ದಾರೆ ಅಂದರೆ ಅವ್ರಿಗೆ ಮೊದಲು ಆಹಾರ ಮಾಡಿಸಿ ಅವರು ನಂತರ ಮಾಡುವಂಥದ್ದು. ಹಾಗೆ ಇದು ವಯ್ಯಾವೃತ್ತಿ ಭಾವನೆ ಅಂತ ಹೇಳಿದ್ರೆ ಸೇವಾ ಭಾವನೆಯನ್ನು ಇಟ್ಕೊಂಡು ಮಾಡುವಂಥದ್ದು ವಯ್ಯಾವೃತ್ತಿ ಭಾವನೆ ಅಂತ ಇರುತ್ತೆ. ಮೊದಲು ಅವರು ನಮಗಿಂತ ಯಾರು ಯತಿಗಳಿದ್ದಾರೆ ಅವರು ಮೊದಲು ಅವರ ಸೇವೆ ಮೊದಲು ಅನ್ನುವಂಥ ಭಾವನೆ ಇಟ್ಕೊಳ್ಳುವಂಥದ್ದು. ಗೃಹಸ್ಥರಾಗಿದ್ದಂಥವರು ಸಹ ಮನೆಯಲ್ಲಿ ನಮಗಿಂತ ಯಾರು ಹಿರಿಯರಿದ್ದಾರೆ ವಯಸ್ಸಾದವರಿದ್ದಾರೆ ಯಾರು ಕಾಯಿಲೆ ಕಸಾಲೆ ಇತ್ಯಾದಿಗಳು ಇದ್ದಂಥ ನಮ್ಮ ಮನೆಯಲ್ಲಿದ್ದಾರೆ ಅವರನ್ನು ಸರಿಯಾಗಿ ನಾವು ನೋಡ್ಕೊಳ್ಳುವಂಥದ್ದು, ಅವರಿಗೆ ಊಟೋಪಚಾರ ಔಷಧೋಪಚಾರಗಳನ್ನು ಸರಿಯಾಗಿ ಸಿಗುವಂತೆ ಮಾಡುವಂಥದ್ದು, ಯಾರು ಈ ಜೀವನದಲ್ಲಿ ಯಾರಿಗೆ ಅಗತ್ಯವಿದೆಯೋ ಅವರಿಗೆ ಔಷಧ ದಾನ ಇತ್ಯಾದಿಗಳನ್ನು ಮಾಡುವಂಥದ್ದೇನಿದೆ ಅದು ವಯ್ಯಾವೃತ್ತಿಯ ಭಾವನೆ ಅಂತ ಹೇಳ್ತಾರೆ. ಹಿಂದಿನ ಭಾವದಲ್ಲಿ ನಾನು ಹೇಳಿದಂತೆ ಆದಿನಾಥ ತೀರ್ಥಂಕರು ಅವರು ಹಿಂದೆ ರುದ್ರಲಿಂಗ ಮತ್ತು ಶ್ರೀಮತಿ ಭಾವದಲ್ಲಿ ಮುನಿಗಳಿಗೆ ಆಹಾರ ಕೊಡಬೇಕು ಕೊಡಬೇಕು ಅಂತ ಅಂದ್ಕೊಂಡ ಉತ್ಕಟವಾದಂಥ ಭಾವನೆ ಇದ್ದಿದ್ದರಿಂದ ಅವರಿಗೆ ಮುಂದೆ ತೀರ್ಥಂಕರ ನಾಮ ಪ್ರಕೃತಿ ಬಂದ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ಇದೂ ಸಹ 16 ಭಾವನೆಯಲ್ಲಿ ಒಂದು ಸರ್ವಶ್ರೇಷ್ಠವಾಗಿರುವಂಥದ್ದು. ಯಾರು ಮುನಿಗಳಿಗೆ ಸಾಧುಗಳಿಗೆ ಆಹಾರ ದಾನವನ್ನು ಕೊಡುವಂಥ ಭಾವನೆ ಇಟ್ಕೊಂಡಿದ್ದು ಯಾವುದೂ ಮನಸ್ಸಿನಲ್ಲಿ ಸಂಕೋಚ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಹತ್ರ ಎಷ್ಟು ಸಾಧ್ಯ ಇದೆಯೋ
ಅಷ್ಟನ್ನು ನಾವು ಭಕ್ತಿಯಿಂದ ಮಾಡುವಂಥದ್ದು. ಒಂದೇ ವಸ್ತು ಮಾಡಿ, ಚೆನ್ನಾಗಿ ಮಾಡಿ, ಶ್ರದ್ಧೆ ಇಟ್ಟು ಮಾಡಿ ಅದನ್ನು ಅವರಿಗೆ ಕೊಡುವಂಥದ್ದು. ಮತ್ತು ಸಾಂದರ್ಭಿಕವಾಗಿ ಅವರಿಗೆ ಈ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ತಕ್ಕಂತೆ ಆಹಾರವನ್ನು ಕೊಡುವಂಥದ್ದು. ಬೇರೆಯವರು ಯಾರದೋ ಮನೆಯಲ್ಲಿ ಶಕ್ತಿ ಇದ್ದವರು ಒಂದು 5-10 ಐಟಮ್ಸ್ನ ಮಾಡಿ ಅವರಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಮನಸ್ಸಿನಲ್ಲಿ ಸಂಕ್ಲೇಷ ಇಟ್ಕೊಳ್ಳೋದು, ನಮ್ಮ ಮನೆಗೆ ಆಹಾರ ಕರೆದ್ರೆ ಅಷ್ಟು ಪದಾರ್ಥಗಳು ನಾವು ಮಾಡಬೇಕು, ಕಷ್ಟ ಆಗುತ್ತೆ, ನಾವು ಅಷ್ಟು ಮಾಡಲಿಲ್ಲ ಅಂದರೆ ಪಾಪ ಬರುತ್ತೇನೋ, ಶಾಪ ಕೊಡ್ತಾರೇನೋ, ಈ ಥರ ಎಲ್ಲ ವಿಕಲ್ಪ ಇಟ್ಕೊಳ್ಳದೆ ಭಕ್ತಿಯಿಂದ ಶ್ರದ್ಧೆ ಯಜ್ಞದಿಂದ ಬರುತ್ತಲ್ಲ ನವದಾ ಭಕ್ತಿ ಮತ್ತು ಕೊಡುವಂಥ ದಾನಿಗಳ ಒಂದು 7 ಗುಣಗಳು, ದಾತಾರರ 7 ಗುಣಗಳು, ಶ್ರದ್ಧೆ ಭಕ್ತಿ ಪೂರ್ವಕವಾಗಿ ಯಥೋಚಿತವಾಗಿ ಅವರಿಗೆ ಆಹಾರ ದಾನ ಇತ್ಯಾದಿಗಳನ್ನು ಮಾಡುವಂಥದ್ದು ವೈಯಾವೃತ್ತೆ ಭಾವನೆ ಇದೆ. ಯಾರೇ ಮನೆಗಳಲ್ಲಿ ಒಮ್ಮೆ ನಿಮಗೆ ಯಾವುದೋ ಸಮಾಜದಲ್ಲಿ ಅಥವಾ ಯಾವುದೋ ಊರಲ್ಲಿ ವಿಹಾರದಲ್ಲಿ ಅನಿವಾರ್ಯ ಬಂತು, ನಿಮಗೆ ಹೋಗಲೇಬೇಕಾಯಿತು, ಅನಿವಾರ್ಯ ವ್ಯವಸ್ಥೆ ಅವ್ರ ಜೊತೆಗೆ ವ್ಯವಸ್ಥೆ ಇಲ್ಲ ಅಂದಾಗಲೂ ಕಷ್ಟಪಟ್ಟಾದರೂ ಮನಸ್ಸಿನಲ್ಲಿ ಅವರಿಗೆ ಏನು ಅನ್ನದೆ, ನಮ್ಮ ಪರಿಸ್ಥಿತಿ ಬೇರೆ, ಇನ್ನೊಬ್ರು ಹೋಗಬೇಕಾಗಿತ್ತು ನಾವು ಹೋಗಿದ್ದೀವಿ, ಆದರೆ ಸಾಧು ಜನರಿಗೆ ಯಾವುದೇ ರೀತಿಯ ಮಾತುಗಳು ಮಾಡದೆ ಯಥೋಚಿತವಾಗಿ ಎಷ್ಟು ಸಾಧ್ಯ ಅಷ್ಟು ಸೇವಾ ಭಾವನೆ ಇಟ್ಕೊಂಡು ವೈಯಾರೋಗ್ಯ ಭಾವನೆ ಇಟ್ಕೊಂಡು ಮಾಡುವಂಥದ್ದು ಉತ್ತಮವಾದಂಥ ವೈಯಾರತೆ ಷೋಡಶ ಕಾಲ ಭಾವನೆ ಇದೆ. ಎಲ್ಲರೂ ಈ ಒಂದು ಪಂಚಮ ಕಾಲದಲ್ಲಿ ಬೇರೆ ಯಾವುದೇ ನಮಗೆ ಸ್ಥಿರವಾಗಿ ಇರೋದಿಲ್ಲ. ಅರ್ಹತ್ ಭಕ್ತಿ, ಆಚಾರ್ಯ ಭಕ್ತಿ ಎಲ್ಲ ಮಾಡಬೇಕು ಅಂತ ಹೇಳಿದ್ರು ಸರಿಯಾಗಿ ನಮ್ಮ ಮನಸ್ಥಿತಿ ಉತ್ತಮವಾದಂಥ ಸಮ್ಯಕ್ತ ನಮಗೆ ವೃದ್ಧಿ ಪ್ರಾಪ್ತಿ ಆಗದೇ ಇರೋದ್ರಿಂದ ಅವೆಲ್ಲ ಮಾಡದೇ ಇರ್ಬೋದು. ಆದರೆ ಮುನಿಗಳ ಸೇವೆಯನ್ನು ಮಾಡಲಿಕ್ಕೆ ಈ ಪಂಚಮ ಕಾಲದಲ್ಲೂ ನಮಗೆ ಅವಕಾಶ ಸಿಕ್ಕಿದೆ. ಹಾಗಾಗಿ ಎಲ್ಲೇ ಯಾವುದೇ ಊರಲ್ಲಿ ನಮಗೆ ಮುನಿಗಳ ದರ್ಶನ ಸಿಕ್ತು ಅಂತ ಹೇಳಿದ್ರೆ ನಾವು ಕೈ ಮುಗಿದೆ. ಆ ನಂತರದ ಪ್ರಶ್ನೆ ನಂತರ, ಅವರೇನಾದರೂ ಕೆಲಸ ಹೇಳ್ತಾರೆ, ಅವರೇನಾದರೂ ನಮ್ಗೆ ಹೇಳ್ಬೋದು, ಜವಾಬ್ದಾರಿ ಹೇಳ್ಬೋದು, ವ್ರತ ಕೊಡ್ಬೋದು, ನಿಯಮ ಕೊಡೋದು ನಂತರ, ಅದು ನಿಮ್ಮ ಇಷ್ಟ, ತಗೊಳ್ಳೋದು ಬಿಡೋದು ಅದು ನಿಮ್ಮ ಇಷ್ಟ. ಆದರೆ ವಿನಯ ಮಾಡುವಂಥದ್ದು ಮೊದಲ ಕರ್ತವ್ಯ. ಸಾಧುಗಳು ಕಂಡ್ರೆ ಮೊದಲು ವಿನಯ ಮಾಡಬೇಕು, ನಂತರ ನಿಮಗೆ ಇಷ್ಟ ಇದ್ದರೆ ವ್ರತ ನಿಯಮಗಳನ್ನು ಅವರು ಉಪದೇಶ ಕೊಡ್ತಾರೆ ಇಂಥದ್ದು ಇಂಥದ್ದು. ಆ ಉಪದೇಶ ಕೇಳಿದ ಮೇಲೆ ನಿಮಗೆ ಮನಸ್ಸು ಇದ್ದರೆ ವ್ರತ ನಿಯಮಗಳನ್ನು ತಗೊಳ್ಳೋದು, ಇಲ್ಲ ಅಂದರೆ ನೇರವಾಗಿ ನಮಗೆ ಈಗ ಆ ವ್ರತ ನಿಯಮಗಳನ್ನು ಪಾಲಿಸುವಷ್ಟು ಮಾನಸಿಕವಾದ ಸ್ಥಿತಿ ಇಲ್ಲ. ಹಾಗಾಗಿ ನಾವು ಈಗೇನು ಮಾಡ್ತೀವಿ ಅದನ್ನು ಮಾಡ್ತೀವಿ, ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ಬೋದು. ಆದರೆ ವಾಗ್ವಾದ ಚರ್ಚೆ ಏನು ಮಾಡಬಾರದು ಮುನಿಗಳ ಮುಂದೆ ಅಂತೇಳಿ, ಅದಕ್ಕೆ ವೈಯಾವೃತ್ತಿ ಭಾವನೆ ಅಂತ ಹೇಳ್ತಾರೆ. ಹೇಳಿ ನಮ್ಮೆಲ್ಲರಿಗೂ ಷೋಡಶ ಕಾಲ ಭಾವನೆ, ಉತ್ತಮ ಸತ್ಯಧರ್ಮ ಪ್ರಾಪ್ತಿಯಾಗಲಿ. ನಾಳೆ ದಿವಸ ಸುಗಂಧ ದಶಮಿ ಇದಿರುತ್ತೆ, ಎಲ್ಲ ದಶಮಿಯ ನಿಮಿತ್ತವಾಗಿ ಧೂಪ ಹಾಕುವಂಥದ್ದು ಎಲ್ಲ ದೇವಸ್ಥಾನಗಳಲ್ಲಿ. ತಾವೆಲ್ಲರೂ ಸಹ ಶೀತಲನಾಥ ತೀರ್ಥಂಕರ ಪೂಜೆ ಮಾಡಿ ದಶಮಿಯ ಧೂಪವನ್ನು ಹಾಕಿ ಅಷ್ಟಕರ್ಮ ನಮ್ಮ ಇದೇ ರೀತಿಯಾಗಿ ಸುಟ್ಟು ಹೋಗಲಿ ಎನ್ನುವಂಥ ಭಾವನೆಯನ್ನು ಮಾಡಿ ಮೋಕ್ಷ ಮಾರ್ಗದಲ್ಲಿ ನಡೆಯುವ ಅಂತೇಳಿ ಮಾತುಗಳಿಗೆ ವಿರಾಮವನ್ನು ಕೊಡ್ತೀವಿ. ಬೋಲೆ ಉತ್ತಮ ಸತ್ಯ ಧರ್ಮಕ್ಕೆ ದಶಲಕ್ಷಣ ಮಹಾಪರ್ವಕ್ಕೆ.